ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಕೇಳಿದ್ರ ನಾನು ಏನು ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ದೆ, ಇದ್ರ ಸ್ಟಿಚಿಂಗನ್ನು ಫುಲ್ಲು ತೋರಿಸಿ ಅಂದ್ಬಿಟ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಪ್ರತಿಯೊಂದಕ್ಕೂ ಸ್ಲೀವ್ಗಾಗಿರ್ಬೋದು ಎಲ್ಲ ಕಟ್ಟಿಂಗ್ ತೋರಿಸಿದ್ದೆ. ನೋಡಿ, ತುಂಬಾ ಶಾರ್ಟೇಜ್ ಬಂದಿದ್ದರಿಂದ ನಾನು ಲೈನಿಂಗನ್ನು ಬಟ್ಟೆಯನ್ನು ಮೈನ್ ಫ್ಯಾಬ್ರಿಕ್ಕೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಮತ್ತು ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಟ್ಯಾಚ್ ಮಾಡ್ಕೊಂಡು ಕ್ಲೀನಾಗಿ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಅಷ್ಟೇ, ಸ್ಟಿಚಿಂಗ್ ಮಾಡಿಕೊಂಡು ಇದು ಫ್ರಂಟ್ ಟು ಬ್ಯಾಕು ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಸ್ಟಿಚ್ ಕರೆಕ್ಟಾಗಿ ಬಿದ್ದಿರಲಿ, ಇಲ್ಲಾಂದರೆ ಏನಾಗುತ್ತೆ, ಸ್ಟಿಚ್ ಬೀಳಲಿಲ್ಲ ಅಂದರೆ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಬಂದುಬಿಟ್ರೆ ಅದು ಸ್ಟಿಚಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ. ತೋಳ್ಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಅಷ್ಟೇನೆ. ಮತ್ತು ನೋಡ್ತಾ ಇರ್ಬೋದು, ಫ್ರಂಟ್ ಪಾರ್ಟ್ ಇಲ್ಲಿ ಏನಾಯಿತು ಅಂತಂದರೆ ಬಟ್ಟೆ ಶಾರ್ಟೇಜ್ ಬಂದುಬಿಡ್ತು ನಮಗೆ. ಇದಕ್ಕೆಲ್ಲ ತೋಳು, ಉದ್ದ ತೋಳು ಮತ್ತು ಅದೆಲ್ಲ ಆಗಿರೋದಕ್ಕೆ ಸ್ವಲ್ಪ ದೊಡ್ಡಳತೆ ಇದು, ಹಂಗಾಗಿ ಸ್ವಲ್ಪ ಶಾರ್ಟೇಜ್ ಬಂತು. ನೋಡಿ, ಈ ಥರ ಬರುತ್ತೆ ಫ್ರಂಟಲ್ಲಿ, ಬ್ರಾಡ್ ಬರುತ್ತೆ ಫ್ರೆಂಡ್ಸ್. ಫ್ರಂಟಲ್ಲಿ ಈ ಡಿಸೈನ್ಗೆ ಬ್ರಾಡ್ ಬರುತ್ತೆ. ಈಗ ಇದಕ್ಕೆ ನಾನು ಮಾರ್ಕಿಂಗನ್ನು ಆಲ್ರೆಡಿ ಹಾಕಿದ್ದೀನಿ, ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಬೇಕಾ ಬೇರೆ ಕಲರ್ಸಲ್ಲಿ ಹಾಕೋಣ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಯಾವುದೇ ಒಂದು ಸ್ಟಿಚ್ ಮಾಡಿಕೊಂಡ್ರು ನಾನೇನು ಮಾಡ್ತೀನಿ, ಫುಲ್ಲು ನಾನು ಇದನ್ನು ಮಾಡ್ತೀನಿ, ಏನು ಸ್ಟಿಚ್ ಹಾಕ್ಬಿಟ್ಟೆ ಮಾಡ್ತೀನಿ. ಇಲ್ಲಾಂದರೆ ನಮಗೇನಾಗುತ್ತೆ ಅಂದರೆ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಅಷ್ಟು ಚೆನ್ನಾಗಿ ಕೂರಲ್ಲ, ಫಿಟ್ಟಿಂಗ್ ಕೂರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಕ್ಸ್ಟ್ರಾ ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಇಲ್ಲಿಗೂ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ಈ ಥರ ತಗೊಳೋದ್ರಿಂದ ಮಾತ್ರ ಚೆನ್ನಾಗಿ ಫಿಟ್ಟಿಂಗು, ನೀವೆಲ್ಲ ಕೇಳ್ತಿರ್ತೀರಲ್ವಾ ಅದು ಇದು ಬರಲ್ಲ ಅಂತ. ನೋಡಿ, ಬ್ಯಾಕ್ ಪಾರ್ಟು ಲೈನಿಂಗ್ ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೆ ಅಷ್ಟೇ, ನಾನು ಮೈನ್ ತೋರಿಸಿರಲಿಲ್ಲ. ನಾನು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿರ್ತೀನಿ ಅದನ್ನು ಇಟ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಏನು ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ನೋ ಆ ಥರನೇ ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಬೇಕು, ಇಲ್ಲಿ ಹೈಟ್ ಇರಬೇಕು, ಸೆಂಟರಲ್ಲಿ ಒಂದು ನಾಚನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದು ನೆಕ್ಕು ಮತ್ತು ಇದು ಎಕ್ಸ್ಟ್ರಾ ಇರಬೇಕು. ಈ ಥರ ಇದ್ದಾಗ ಮೇಲ್ಗಡೆ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾ ಇದ್ರ ಸ್ಟಿಚಿಂಗ್ ಕೂಡ ತೋರಿಸಿ ಅಂತ ಅಂದಿದ್ರಿಂದ ನಾನು ಲೈನಿಂಗನ್ನು ಮಾತ್ರ ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ, ಇನ್ನೇನು ಎಕ್ಸ್ಟ್ರಾ ಯಾವುದನ್ನು ಮಾಡಿಲ್ಲ ಫ್ರೆಂಡ್ಸ್. ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೂ ಕೂಡ ನಾನು ಏನು ಮಾಡ್ತೀನಿ, ಸ್ಟಿಚ್ ಹಾಕೋದನ್ನು ಈ ಥರ ಸ್ಟಿಚ್ ಹಾಕ್ಕೊಂಡೇ ಮಾಡಿ, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಫಿಟ್ಟಿಂಗ್ ಬರೋಲ್ಲ. ಅಕಸ್ಮಾತ್ ನಮ್ಗೆ ಗೊತ್ತಾಗಲ್ಲ ಎರಡೂ ಸೈಡ್ ಹಾಕೋದಕ್ಕೆ ಅಂತ ಅಂದರೆ ಈ ಟ್ರಿಕ್ಕನ್ನು ಫಾಲೋ ಮಾಡಿ, ಇಷ್ಟು ಸಮ ಏನಿದೆಯೋ ಅದನ್ನು ತೆಗೆದುಕೊಂಡು ನಾವು ಎಷ್ಟು ಸ್ಟಿಚಿಂಗಿಗೆ ಬಿಡ್ತೀವೋ ಇಲ್ಲಿ ಮಾರ್ಜಿನ್ಗೆ ಅಂತ ಏನು ಬಿಡ್ತೀವೋ ಅಷ್ಟನ್ನು ಬಿಟ್ಬಿಟ್ಟು ನೀವೇನು ಮಾಡಿ ಹಿಂಗೆ ತಗೊಳ್ಳಿ. ಕರೆಕ್ಟಾಗಿ ತೆಗೆದುಕೊಂಡಾಗ ನಮ್ಮದು ಏನು ಇದು ಇರುತ್ತೋ ಇದು ಕರೆಕ್ಟಾಗಿ ಹಂಗಾಗುತ್ತೆ. ಇವಾಗ ಒಂದ್ಸಲ ಕೈನಲ್ಲಿ ಅಥವಾ ಹಿಂಗೆ ಅನ್ನಿ ಅಂದಾಗ ನಮಗೆ ಮಾರ್ಕಿಂಗ್ ಆಗಿರುತ್ತೆ, ಸಾಮಾನ್ಯ ಇಲ್ಲೂ ಮಾರ್ಕಿಂಗ್. ಅದನ್ನೇನು ಮಾಡಿ ನೀವು ಮಾರ್ಕಿಂಗ್ ಚಾಕಲ್ಲಾಗಿರ್ಬೋದು ಅಥವಾ ಕೈಯಲ್ಲಿ ಆಗಿರುತ್ತೆ, ಇಲ್ಲಿ ಇಲ್ಲೂ ಕೂಡ ಮಾರ್ಕ್ ನೋಡಿ, ನಾವು ಫೋರ್ಡ್ ಥರ ಮಾರ್ಕ್ ಆಗೈತೆ. ಇಲ್ಲಿಗೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ, ನೀಟಾಗಿ ಹಾಕ್ಕೊಳ್ಳಿ. ಈ ಥರ ಮಾಡಿದ್ರೆ ನೀವು ನಮ್ಮದು ಇದೇನಾಗುತ್ತೆ, ಇಲ್ಲಿ ಸ್ಟಿಚಿಂಗ್ ಆಗ್ತೀವಲ್ಲ ಇದು ನೀಟಾಗಿ ಬರುತ್ತೆ. ಮತ್ತೆ ತಿರುಗಿಸ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಏನಾಗುತ್ತೆ, ನಾವು ದಾರ ಕಟ್ ಮಾಡಿದ್ರೆ ತಿರ್ಗಿ ಬಿಚ್ಕೊಳೋದು ಅದೆಲ್ಲ ಆಗ್ತಾ ಇರುತ್ತೆ. ಅದ್ರ ಬದಲು ನಾವೇನು ಮಾಡ್ಬೋದು, ಈ ಥರ ಹೋಗ್ಬಿಟ್ಟು ಮತ್ತೆ ವಾಪಸ್ ಆಗೋದೇ ಬೆಟರ್ ಅಂತ ನನ್ನ ಅನಿಸಿಕೆ. ನೋಡಿ, ಈಗ ಕಟ್ ಮಾಡ್ತೀನಿ, ಇದ್ರದ್ದಾಯಿತು. ಇಷ್ಟಾದ್ಮೇಲೆ ಬೇಕಾದರೆ ನೀವೇನು ಮಾಡ್ಬೋದು, ನಾವು ಏನು ಇಲ್ಲ ಆಲ್ರೆಡಿ ನಾವು ಸ್ಟಿಚ್ ಹಾಕಿರೋದ್ರಿಂದ ಇದನ್ನು ಇಟ್ಕೊಂಡು ನೀವೇನು ಮಾಡಿ ನೀಟಾಗಿ ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ನಾವು ಡಾಟನ್ನು ಹಾಕಿದ್ರೆ ಆಯಿತು. ಇದು ಕೂಡ ಅಷ್ಟೇ, ಒಂದು ಹಾಫ್ ಇಂಚ್ಗೆ ಅಷ್ಟೇ ಹಾಕಿ. ತುಂಬ ಎಲ್ಲ ಕೆಲವ್ರು ಏನು ಮಾಡ್ತಾರೆ, ಒಂದು ಇಂಚಷ್ಟು ಹಿಡಿದ್ಬಿಡ್ತಾರೆ ಸೊಂಟ ಸಣ್ಣದಾಗಿ ಬರಲಿ ಅನ್ನೋ ಕಾರಣಕ್ಕೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನೀವು ಏನು ಅಂತಂದರೆ ಇಲ್ಲಿ ಜಾಸ್ತಿ ಹಿಡಿದಷ್ಟು ಇಲ್ಲಿ ಕುಪ್ಪೆ ಬರುತ್ತೆ, ಅದು ಫಿಟ್ಟಿಂಗ್ ಕರೆಕ್ಟಾಗಿ ಕೂಡಲ್ಲ. ಹಂಗಾಗಿ ಅಕಸ್ಮಾತ್ ನೀವು ತೆಗಿಲೇಬೇಕು ನಾವು ಅಂದಾಗೇನು ಮಾಡಿ, ಒಂದು ಯಾವ್ದಾರ ವೇಸ್ಟ್ ಬಟ್ಟೆನ ನಾವು ಇಲ್ಲಿ ಕೊಡಿ. ಅವಾಗೇನಾಗುತ್ತೆ ಅಂದರೆ ದಾರ ಎಳ್ಕೊಳಲ್ಲ ಮಿಷಿನಿಂದ, ನಾವು ಏನಾದರೂ ನೈಟ್ ಟೈಮ್ ಅಥವಾ ಸ್ಟಿಚ್ ಮಾಡ್ತೀನಿ ಅಂದಾಗ ದಾರ ಎರ್ಸೋದಕ್ಕೆ ಕಾಣಿಸೋದೇ ಇಲ್ಲ ಸೂಜಿಗೆ. ಅದರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ, ಆವಾಗ ನಮ್ಮದು ದಾರನೂ ಅಷ್ಟು ಎಳ್ಕೊಳಲ್ಲ. ಇಷ್ಟ ಆದಮೇಲೆ ಈಗ ಕಟ್ ಮಾಡಿಕೊಂಡ್ರೆ ನಮ್ಮದು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಡಾಟ್ಸ್ ಆಯಿತು. ಈ ಥರ ಹಿಡಿಯೋದ್ರಿಂದ ಪರ್ಫೆಕ್ಟಾಗಿ ನಮ್ಮದು ಡಾಟ್ಸ್ ಬಂತು. ಈಗ ಬ್ಯಾಕ್ ಆಲ್ಮೋಸ್ಟ್ ರೆಡಿ ಆಯಿತು.
ನೆಕ್ ಏನು ಕಟ್ಟಿಂಗ್ ಇರಲ್ಲ, ಬರೀ ಫ್ರಂಟ್ ಆದಮೇಲೆ ನೆಕ್ಕನ್ನು ಕೂರಿಸೋದಷ್ಟೇ ಇರುತ್ತೆ. ಆಮೇಲೆ ನೀವು ಎಮ್ಮಿಂಗ್ ಮಾಡ್ಕೊಬೋದು ಇಲ್ಲ ಪೈಪಿಂಗ್ ಕೂಡ ಮಾಡ್ಕೊಬೋದು, ಅದು ನಿಮಗೆ ಬಿಟ್ಟಿದ್ದು. ಇಷ್ಟಾದಮೇಲೆ ಈಗ ಫ್ರಂಟನ್ನು ತೊಗೊತಾ ಇದ್ದೀನಿ. ಫ್ರಂಟು ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಸ್ಟಿಚ್ ಹಾಕ್ಬಿಡ್ತೀನಿ ನೋಡಿ, ಇದು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ನಾನು. ನೋಡಿ ಈಗ ನಾನು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಿಟ್ಟೆ. ಈ ಈ ಈ ಬಟ್ಟೆಯನ್ನು ಕಟ್ ಮಾಡೋದನ್ನು ಮರಿಬೇಡಿ, ಇದಿದ್ದರೆ ಹಿಡ್ದಂಗೆ ಆಗುತ್ತೆ, ಕಪ್ಸ್ ಕರೆಕ್ಟಾಗಿ ಕೂರಲ್ಲ. ನಾವೇನು ಬೆಲ್ಟ್ ಪಟ್ಟಿ ಕೊಡ್ತೀವಿ ಅವಾಗ. ಈಗ ನಾನು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಬೆಲ್ಟ್ ಪಟ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ಕಿಂತ ಇಲ್ಲಿ ಲೂಸ್ ಸ್ಟಿಚ್ ಹಾಕ್ಕೊಂಡಿದ್ದೆ, ಯಾಕಂದರೆ ತುಂಬಾ ಇದು ಜಾರ್ತಾ ಇತ್ತು ಬಟ್ಟೆ, ಹಂಗಾಗಿ ಅಷ್ಟೇ. ಈಗ ಸೆಂಟರ್ಗೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ. ಏನು ನಾನು ಬೆಡ್ ಪಟ್ಟಿ ಇದು ಮಾಡ್ಕೊಂಡಿದ್ನೋ ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಬೆಡ್ ಪಟ್ಟಿಯನ್ನು ನೀಟಾಗಿ ಅಟ್ಯಾಚ್ ಮಾಡಿಬಿಡ್ತೀನಿ ನೋಡಿ. ಯಾವುದು ಯಾವ ಕಡೆ ಅಂತ ನೋಡ್ಕೊಳ್ಳಿ ಫಸ್ಟು ನೋಡಿ. ಈ ಥರ ಯಾವುದೇ ಕಾರಣಕ್ಕೂ ಬೆಲ್ಟ್ ಪಟ್ಟಿ ಬಟ್ಟೆ ಆಗಿರ್ಬೋದು ಯಾವುದು ಎಳೆಯಕ್ಕೆ ಹೋಗ್ಬಿಡಿ, ಎಳೆದ್ರದು ರಬ್ಬರ್ ಥರ ಎಳ್ಕೊತಾ ಇರುತ್ತೆ. ನಾನು ನೋಡಿ ಸ್ಮೂತಾಗಿ ಹಿಂಗೆ ಸುಮ್ಮನೆ ಕುಟ್ಕೊಂಬರ್ತಾ ಇದ್ದೀನಿ. ಇಲ್ಲ ಅದು ಎಳೆದ್ಬಿಟ್ರೆ ರಿಂಕಲ್ಸ್ ಥರ ಬಂದ್ಬಿಡುತ್ತೆ, ಕ್ರಾಸ್ ಆಗಿಬಿಡುತ್ತೆ, ಕ್ರಾಸ್ ಹೋಗ್ಬಿಡುತ್ತೆ ಬಟ್ಟೆ. ಎಳೆಯಕ್ಕೆ ಹೋಗ್ಬಿಡಿ ದಯವಿಟ್ಟು ನೋಡಿ. ಈ ಥರ ನೀಟಾಗಿ ಕೊಟ್ಟಮೇಲೆ ಈಗ ಇನ್ನೊಂದು ಸೈಡು ಅಷ್ಟೇ ನೀಟಾಗಿ ಕೊಡೋಣ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಇಲ್ಲೇನು ಎಕ್ಸ್ಟ್ರಾ ಬಂದಿದೆಯೋ ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ಇರೋದು ತುಂಬ ತುಂಬ ಜಾಸ್ತಿ ಕಟ್ ಮಾಡ್ಕೊಬೇಡಿ, ಆಮೇಲೆ ಸೈಡ್ಗೆ ಹೋಗೋ ಚಾನ್ಸಸ್ ಇರೋದು. ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ.
ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ನೀಟಾಗಿ ಕೂಡಿಸ್ತಾ ಇದ್ದೀನಿ ನಾನು. ಬ್ಯಾಕ್ ಪಾರ್ಟನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡಬೇಕು, ಫ್ರಂಟ್ ಪಾರ್ಟ್ ನಾನು ಯಾವುದೇ ಎಮ್ಮಿಂಗ್ ಆಗಿರ್ಬೋದು ಏನು ಮಾಡಿಲ್ಲ, ಈಗ ಎರಡೂ ಸೇರಿಸಿ ಇದನ್ನು ಸೇರಿಸಿ ಮಾಡೋಣ. ಪೈಪಿಂಗ್ ಮಾಡ್ಬೋದು ಅಥವಾ ಎಮ್ಮಿಂಗ್ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಸೈಡ್ದು ಅಂತ ನೋಡಿಕೊಂಡು. ನಾವು ಸ್ಟಾರ್ಟಿಂಗ್ ಏನಿದೆ ಅದನ್ನು ಬಿಟ್ಬಿಡಿ, ನಾವಿಲ್ಲಿ ಏನು ಎಡ್ಜಿಗಿರುತ್ತೋ ಇದು ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ನೀವು ನೋಡಿ ಈ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಷ್ಟೇ, ಯಾವುದೇ ಕಾರಣಕ್ಕೂ ಕಟ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ಎಡ್ಜ್ ಈ ಎಡ್ಜ್ ಇದೆಯೋ ನಾವು ಕರೆಕ್ಟಾಗಿ ಅಳತೆ ತೆಗೆದುಕೊಂಡಿರೋದ್ರಿಂದ ನೋಡಿ ಕರೆಕ್ಟಾಗಿ ಬ್ಯಾಕ್ ಆಗಿರ್ಬೋದು ಕರೆಕ್ಟಾಗಿರೋದ್ರಿಂದ ಈ ಎಡ್ಜಿಂದ ಇದೇನು ಸಮ ಮಾಡೋದು ಇದು ಮಾಡೋದೆಲ್ಲ ಬೇಡ. ನೀಟಾಗಿ ಏನಿದೆಯೋ ಅದನ್ನು ಹಿಂಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಎರಡು ಸ್ಟಿಚ್ಚನ್ನು ಹಾಕ್ಬೇಕಾಗತ್ತೆ ನೀವು. ಅದು ಈ ಥರ ಮಾಡಾದಮೇಲೆ ಈಗ ನಾವು ಎಮ್ಮಿಂಗ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು ನೀವೇನು ಮಾಡ್ಕೊತೀರೋ ಅದನ್ನು ನೀಟಾಗಿ ಮಾಡಿಕೊಂಡ್ರೆ ಆಯಿತು. ಈಗ ನೋಡ್ತಾ ಇರ್ಬೋದು ನಾನು ಏನಿದೆಯೋ ಇದನ್ನು ನೀಟಾಗಿ ಹಿಂಗೆ ತೊಗೊತೀನಿ. ನೋಡ್ತಾ ಇರ್ಬೋದು ನೋಡಿ, ಈಗ ಏನು ನಾವು ಇದನ್ನು ಕೊಡ್ತೀವೋ ಎಮ್ಮಿಂಗ್ ಆಗಿರ್ಬೋದು ಅಥವಾ ಪೈಪಿಂಗ್ ಆಗಿರ್ಬೋದು ಏನು ಕೊಡ್ತೀರೋ ಅದನ್ನು ನೀವು ಆರಾಮಾಗಿ ಕೊಟ್ಕೊಬೋದು. ನೋಡಿ ನೀಟಾಗಿ ನಮ್ದು ಏನು ತೋಳು ಬರಬೇಕಾಗಿತ್ತು ನೆಕ್ ಬರಬೇಕಾಗಿತ್ತು ಅದು ಬಂದಾಯಿತು ಇಲ್ಲಿ. ಈಗ ಇದಕ್ಕೆ ನಾವು ನನಗೆ ಪೈಪಿಂಗಿಗಿಂತ ಎಮ್ಮಿಂಗ್ ಬೆಸ್ಟ್ ಅಂತ ನನ್ನ ಇದು. ನೀವು ಆದಷ್ಟು ಎಮ್ಮಿಂಗ್ ಮಾಡೋಂಗಿದ್ರೆ ನೋಡಿ, ಎಮ್ಮಿಂಗ್ ಮಾಡೋಂಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಎಮ್ಮಿಂಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇದಕ್ಕೆ ಪೈಪಿಂಗನ್ನು ಮಾಡ್ತಾ ಇಲ್ಲ, ಎಮ್ಮಿಂಗ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾವಿಲ್ಲಿ ನೋಡ್ಕೊಬೇಕಾಗುತ್ತೆ ನೆಕ್ತು ಫ್ರಂಟ್ಗೆ ನಮಗೆ ಜಗ್ಗುತ್ತೆ ಅಂತ ಫೋನ್ ಮಾಡಿದ್ರು. ನಾನು ಯಾವುದೇ ಥರ ಹೋದರೂ ಫ್ರಂಟಿಗೆ ಜಗ್ಗುತ್ತೆ ಅಂತ ನಾನು ಹೇಳಿದೆ, ಅವ್ರಿಗೆ ಅರ್ಥ ಆಗೋಯ್ತು ಅಲ್ವ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಶೋಲ್ಡರ್ದು ಅಂದರೆ ಇದು ನಾನು ಶೋಲ್ಡರ್ ತೋರಿಸ್ತಾ ಇದ್ದೀನಿ, ಈ ಥರ ಸ್ಟಿಚಿಂಗ್ ಇರುತ್ತಲ್ಲ ಈ ಬಟ್ಟೆ ಮತ್ತು ಈ ಹಿಂಭಾಗದ ಬಟ್ಟೆ ಮತ್ತು ಫ್ರಂಟಿನ ಬಟ್ಟೆ ಕರೆಕ್ಟಾಗಿರೋಂಗೆ ನೋಡ್ಕೊಂಡು ಹಿಂಗೆ ಸ್ಟಿಚ್ ಹಾಕ್ಬೇಕು. ಅವಾಗ ಮುಂದೆಗಡೆದು ಹಿಂದೆಗಡೆಗೆ ಬರೋಲ್ಲ, ಹಿಂದೆಗಡೆದು ಮುಂದೆಗಡೆಗೆ ಬರೋಲ್ಲ. ಅಕಸ್ಮಾತ್ ಇವೇನಾದರೂ ಸರಿ ಮಾಡಬೇಕು ಬ್ಯಾಕಿಂದು ಫ್ರಂಟಿಂದು, ಹಾಫ್ ಇಂಚ್ ಕಡಿಮೆ ತೆಗೆದುಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೀವೇನಾದರೂ ಹಾಫ್ ಇಂಚ್ ಜಾಸ್ತಿ ತೆಗೆದುಕೊಂಡ್ಬಿಟ್ರೆ ಇನ್ನೂ ಇಷ್ಟು ಆಗ್ಬಿಟ್ಟಿರುತ್ತೆ ನಮ್ಮದು ಬ್ಯಾಕಿಂದ ಇಷ್ಟು ಜಾಸ್ತಿ ಇರುತ್ತೆ, ಫ್ರಂಟಿಂದ ಇಷ್ಟು ಕಡಿಮೆ ಇರುತ್ತೆ. ಅವಾಗೇನು ಮಾಡ್ತೀರಾ, ತೋಳನ್ನು ಕೂಡಿಸ್ತೀರಾ. ತೋಳು ಕೂಡಿಸ್ದಾಗ ನೀವು ಏನು ಇಲ್ಲಿಂದನೇ ಕೂಡಿಸ್ಕೊಂಬಂದ್ಬಿಡ್ತೀರಾ, ಆಮೇಲೆ ತೋಳು ಕೂಡ್ಸೋಕ್ಕೆ ಹೋಗ್ಬಿಟ್ಟು ಬ್ಯಾಕಿಂದ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಮುಂದಕ್ಕೆ ಹಿಂಗೆ ಜಗ್ದಂಗೆ ಆಗಿಬಿಟ್ಟು ತೋಳಿನ ಕಡೆದು ಇಲ್ಲಿ ಕರೆಕ್ಟಾಗಿ ನೀವು ಕೂಡಿಸಲ್ಲ ತೋಳು ಮತ್ತು ಕಂಕಳು. ಅವಾಗೇನಾಗುತ್ತೆ ಮುಂದಕ್ಕೆ ಬ್ಯಾಕಿಂದ ಮುಂದಕ್ಕೆ ಜಗ್ಗುತ್ತೆ, ಆದ್ದರಿಂದ ಆ ಥರ ಆಗುತ್ತೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್, ಇದಕ್ಕೆ ನೀಟಾಗಿ ನಾನು ಯಾವ ರೀತಿ ಎಮ್ಮಿಂಗ್ ಕೊಡೋದು, ಎಮ್ಮಿಂಗ್ ಕೊಟ್ಟು ಮತ್ತು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಕೂಡ ತೋರಿಸ್ತೀನಿ. ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಎಮ್ಮಿಂಗ್ ಕೊಟ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡಬೇಕಾಗುತ್ತೆ ಏನು ಅಂತ ತೋರಿಸ್ತೀನಿ. ಅದು ಯಾವಾಗ ಅಂತ ಅಂದರೆ ನೋಡಿ, ಹಿಂಗೆ ಇಟ್ಕೊಂಡು ನೋಡಿಬಿಟ್ಟು ಬ್ಯಾಕು ಮತ್ತು ಫ್ರಂಟನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಬೇಕು ಅಂತಲೂ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಾಯ್ತಾ ಇರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟಾದರೆ ಒಂದು ಲೈಕನ್ನು ಮಾಡಿ, ನಿಮ್ಗೆ ಏನು ಬೇಕು ಅದನ್ನು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ಅದನ್ನೇ ಆದಷ್ಟು ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ನಿಮಗೂ ಗೊತ್ತಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.